ಮುಂದಿನ ಸುದ್ದಿ ಸಿನಿಮಾ ಸುದ್ದಿ ಕನ್ನಡ ಸಿನಿಮಾ ರಂಗದಲ್ಲಿ ಕೆಲವೊಂದಿಷ್ಟು ಸಿನಿಮಾಗಳು ಒಳ್ಳೆ ಹೆಸರು ಇದ್ದು ಚೆನ್ನಾಗಿ ಆಗ್ತಿದೆಯಪ್ಪ ಸಣ್ಣ ಸಿನಿಮಾಗಳಾದರೂ ಕೂಡ ಒಳ್ಳೆ ಕಂಟೆಂಟ್ ವಿಚಾರವಾಗಿ ಹಿಟ್ಟಾದ ಸಿನಿಮಾಗಳು ಅನ್ನೋ ಒಂದು ಬೆನ್ನಲ್ಲೇ ಈಗ ಕನ್ನಡ ಸಿನಿಮಾಗಳ ಮೇಲೆ ದೊಡ್ಡ ದೊಡ್ಡ ಪರಭಾಷಾ ಸಿನಿಮಾಗಳ ಆವಳಿ ಜಾಸ್ತಿ ಆಗ್ತಾ ಇದೆ ಎಸ್ ಮುಂದಿನ ವಾರ ರಜನಿಕಾಂತ್ ಅಭಿನಯದ ಜೈಲರ್ ಚಿರಂಜೀವಿ ಅಭಿನಯದ ಭೋಲಾ ಶಂಕರ್ ಅದಾದ ಮೇಲೆ ಹಿಂದಿಯ ಸಿನಿಮಾ ಸನಿ ಅವರ ಗದಾರ್ ಟೂ ಸಿನಿಮಾ ಬಿಡುಗಡೆ ಆಗ್ತದೆ ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾಗಳು ಬಿಡುಗಡೆ ಆಗ್ತಾ ಇರೋದ್ರಿಂದ ಕನ್ನಡ ಹಿಟ್ ಸಿನಿಮಾಗಳ ಸಾಲಿಗೆ ಸೇರಿದಂಥ ಸಾಕಷ್ಟು ಸಿನಿಮಾಗಳಿಗೆ ಕೂತು ಬಂದಿದೆ ಎಸ್ ಶಶಾಂಕ್ ನಿರ್ದೇಶನದ ಕೌಸಲ್ಯ ರಾಮ ಸಿನಿಮಾ ತುಂಬ ಚೆನ್ನಾಗಿದೆ ಹಿಟ್ಟಾಗಿದೆ ಆದರೆ ಜೈಲರ್ ಪ್ರದರ್ಶನ ಆಗುವಂಥ ಥಿಯೇಟರ್ಗಳಿಗೆ ಸುಪ್ರಜಾರಾಮವನ್ನು ಕೈ ಇದೆ ಜೈಲರ್ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಈ ಸಂಬಂಧ ಫಿಲಂ ಟೀಮ್ ಈಗಾಗಲೇ ಫಿಲಂ ಚೇಂಬರ್ಗೆ ದೂರನ್ನು ಕೊಟ್ಟಿದೆ ಡಾರ್ಲಿಂಗ್ ಕೃಷ್ಣ ಮಿಲ್ಲಾ ನಾಗರಾಜ್ ಹಾಗೂ ಬೃಂದಾಚಾರ್ಯ ನಟನೆಯ ಕೌಸಲ್ಯ ಸುಪ್ರಜಾ ರಾಮ ಸಿನಿಮಾ ರಾಜ್ಯಾದ್ಯಂತ ಭರ್ಜರಿ ಪ್ರದರ್ಶನವನ್ನು ಕಾಣ್ತಾ ಇದೆ ಯೂತ್ಫುಲ್ ಎಂಟರ್ಟೈನರ್ ಸಿನಿಮಾ ಎಲ್ಲ ವರ್ಗದ ಪ್ರೇಕ್ಷಕರ ಮನವನ್ನು ಗೆದ್ದಿದೆ ವಾಸ್ತವಕ್ಕೆ ಬಹಳ ಹತ್ತಿರ ಎನಿಸುವ ಸಿನಿಮಾ ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಚೆನ್ನಾಗಿ ಹಿಟ್ಟಾಗಿತ್ತು ಆದರೆ ಈಗ ಈ ಸಿನಿಮಾವನ್ನು ತೆಗೆದು ತುಂಬ ಕಡೆ ತೆಲುಗು ತಮಿಳು ಹಾಗೂ ಬೇರೆ ಬೇರೆ ಸಿನಿಮಾಗಳನ್ನು ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿದ್ದಾರೆ ಥಿಯೇಟರ್ನವರು ಮಲ್ಟಿಪ್ಲೆಕ್ಸ್ನವರು ಈಗಾಗಲೇ ಆನ್ಲೈನಲ್ಲಿ ಟಿಕೆಟ್ ಬುಕ್ಕಿಂಗ್ ಕೂಡ ಓಪನ್ ಆಗಿದೆಯಂತೆ ಸೊ ರಜನಿಕಾಂತ್ ಹಾಗೂ ಶಿವರಾಜ್ ಕುಮಾರ್ ಗೆಸ್ಟ್ ರೋಲ್ ಮಾಡಿರ್ತಕ್ಕಂಥ ತಮಿಳಿನ ಜೈಲರ್ ಸಿನಿಮಾ ಚಿರಂಜೀವಿ ನಟನಯ ತೆಲುಗಿನ ಬೋಳಾಶಂಕರ್ ಬಾಲಿವುಡ್ನ ಗದರ್ ಟೂ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಆಗ್ತಿದ್ದೇವೆ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಆಗಿ ಹಾಗಾಗಿ ಕನ್ನಡಕ್ಕೆ ಡಬ್ ಆಗಿದ್ರು ಕೂಡ ತಮಿಳಿನ ಶೋಗಳನ್ನೇ ಹೆಚ್ಚು ಪ್ರದರ್ಶನ ಮಾಡಲಾಗ್ತಾ ಇದೆ ಜೈಲರ್ ಸಿನಿಮಾವನ್ನು ಸೊ ಈ ಸಹಜವಾಗಿಯೇ ಕನ್ನಡ ಸಿನಿಮಾ ರಸ್ತೆಗೆ ಬೇಸರವನ್ನು ಉಂಟು ಮಾಡ್ತಾ ಇದೆ ಜೊತೆಗೆ ಏನು ಕನ್ನಡ ಸಿನಿಮಾವನ್ನು ಕೂಡ ಎತ್ತಂಗಡಿ ಮಾಡ್ತಿದ್ದಾರೆ ಗಾಯದ ಮೇಲೆ ಬರ ಅಂತೆ ಆಗಸ್ಟ್ ಹನ್ನೊಂದರಂದು ನಾಲ್ಕು ಪರಭಾಷೆ ದೊಡ್ಡ ಸಿನಿಮಾಗಳು ಬಿಡುಗಡೆ ಆಗ್ತಿದ್ದಾವೆ ಬಿಡುಗಡೆಗೆ ಒಂದು ವಾರ ಮುನ್ನವೇ ಮಲ್ಟಿಪ್ಲೆಕ್ಸ್ಗಳು ಈ ಸಿನಿಮಾಗಳಿಗೆ ವಿಪರೀತ ಅನಿಸುವಷ್ಟು ಶೋಗಳನ್ನು ಕಾಯ್ದಿರಿಸಿದಾವೆ ಇದಕ್ಕಾಗಿ ಮುಂದಿನ ದಿನಗಳಲ್ಲಿ ಕೌಸಲ್ಯ ಸುಬ್ರಜಾ ರಾಮ ಸಿನಿಮಾ ಆಗಿರ್ಬೋದು ಅಥವಾ ಆಸ್ಟೆಲ್ ಹುಡುಗರು ಬೇಕಾಗಿದ್ದರೆ ಆಗಿರ್ಬೋದು ಆಚರಣೆ ಕೋ ಸಿನಿಮಾ ಆಗಿರ್ಬೋದು ಎಲ್ಲ ಕೂಡ ಎತ್ತಂಗಡಿ ಆಗ್ತಿದ್ದಾವೆ ಅನ್ನೋ ಒಂದು ಬೇಸರ ಆತಂಕ ಇದೆ ಸೊ ಇದ್ರ ಬಗ್ಗೆ ಮನವಿ ಮಾಡಿರ್ತಕ್ಕಂಥ ಸಿನಿಮಾ ಟಿ ನಿರ್ದೇಶಕ ನಮ್ಮ ಚಿತ್ರಕ್ಕೆ ನ್ಯಾಯ ಕೊಡಿಸುವಂತೆ ಈ ಮೂಲಕ ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಅಂತ ಫಿಲಮ್ ಚೇಂಬರ್ಗೆ ಮನವಿಯನ್ನು ಮಾಡಿದರೆ ಜೊತೆಗೆ ವಿತರಕರಾದ ಕೆ ವಿ ಎನ್ ಸಂಸ್ಥೆ ಫಿಲಮ್ ಚೇಂಬರ್ಗೆ ಮನವಿಯನ್ನು ಕೂಡ ಮಾಡಿದೆ ಸೊ ಇದು ಮ ಇದು ಮುಗಿಯದ ಕತೆ ಕನ್ನಡ ಸಿನಿಮಾಗಳಿಗೆ ಈ ಥರ ಆಗೋದು ಥೇಟ್ರ್ಗೆ ದೊಡ್ಡ ಸಿನಿಮಾ ಬಂದಾಗ ಸಣ್ಣ ಸಿನಿಮಾಗಳಿಗೆ ಥಿಯೇಟ್ರನ್ನ ಬಿಟ್ಕೊಡುವಂಥದ್ದು ಇಲ್ಲ ಅವರೇ ಸಣ್ಣ ಸಿನಿಮಾವನ್ನು ಎತ್ತಾಕೋದು ಚೆನ್ನಾಗಿ ಓಡ್ತಾಯಿದ್ರು ಕೂಡ ಹೇಳಿ ರಜನಿಕಾಂತ್ ಸಿನಿಮಾ ಈಗ ಮೊದಲಾಗಿದ್ರೆ ಬರೀ ಕನ್ನಡ ತೆಲುಗು ತಮಿಳು ಈ ಥರ ಒಂದು ಭೇದ ಭಾವ ಆಯಿತು ಈಗ ಪ್ಯಾನ್ ಇಂಡಿಯಾ ಸಿನಿಮಾಗಳಾಗ್ಬಿಟ್ಟಿದ್ದಾವೆ ಜೈಲರ್ ಪ್ಯಾನ್ ಇಂಡಿಯಾ ಸಿನಿಮಾ ಕನ್ನಡದಲ್ಲೂ ಬರ್ತಾ ಇದೆ ತೆಲುಗು ತಮಿಳು ಎಲ್ಲದರಲ್ಲೂ ಬರ್ತಾಯಿದೆ ಹಾಗಾಗಿ ಅಪೋಸ್ ಮಾಡೋದಾರು ಫಿಲಮ್ ಚೇಂಬರ್ ಪತ್ರ ಬರೆದವರು ಯಾರೂ ಕೇಳಲ್ಲ ಈಗ ಎಲ್ಲವೂ ಕೂಡ ಬಿಸ್ನೆಸ್ ಅದಕ್ಕೆ ನೋಡ್ತಾರೆ ರಜನಿಕಾಂತ್ ಅಂದ ತಕ್ಷಣ ನಾಲ್ಕೈದು ದಿನ ಸಿನಿಮಾ ಚೆನ್ನಾಗಿ ಓಡಿದ್ರು ಹೆಂಗಿದ್ರು ಓಡುತ್ತೆ ದುಡ್ಡು ಬರುತ್ತೆ ಅನ್ನೋ ಕಾರಣಕ್ಕಾಗಿ ಈ ಥರ ಮಾಡ್ತಾರೆ ಬಟ್ ಕಂಟೆಂಟ್ ವಿಚಾರವಾಗಿ ಕನ್ನಡ ಸಿನಿಮಾಗಳ ಸ್ಥಿತಿಗತಿ ಏನಪ್ಪ ಅನ್ನೋದನ್ನ ಸರ್ಕಾರ ಮತ್ತು ಕನ್ನಡ ಸಿನಿಮಾ ಪ್ರೇಕ್ಷಕರು ಇದ್ರ ಬಗ್ಗೆ ಸ್ವಲ್ಪ ಜಾಗೃತಿಯನ್ನು ಮೂಡಿಸ್ಬೇಕು ಒಂದು ರೂಲ್ ಮಾಡಬೇಕು ಆ್ಯಕ್ಚುಲಿ ಸೊ ಆವಾಗ ಕನ್ನಡ ಸಿನಿಮಾಗಳು ಉಳಿಯುತ್ತೆ ಇಲ್ಲಾಂದರೆ ಸಣ್ಣ ಸಿನಿಮಾಗಳು ಚೆನ್ನಾಗಿದ್ರು ಕೂಡ ಟೇ ತಿಂಡ್ರೆ ಎತ್ತಾಗ್ತಾರೆ ಅಂದರೆ ಲಾಸ್ ಅಲ್ವಾ ಹ್ಞೂ ನೋಡೋಣ ಏನಾಗುತ್ತೆ ಇದ್ರ ಬಗ್ಗೆ ಕನ್ನಡ ಸಿನಿಮಾ ರಂಗದವ್ರು ಮಾಡ್ತಾರೆ ಒಗ್ಗಟ್ಟಿದ್ರೆ ಆಗುತ್ತೆ ಕನ್ನಡ ಸಿನಿಮಾ ರಂಗದಲ್ಲಿ ಒಗ್ಗಟ್ಟಿಲ್ಲ ಹಾಗಾಗಿ ಅಷ್ಟು ಸುಲಭ ಅಲ್ಲ ಇವೆಲ್ಲ ತಡೆಯೋದಕ್ಕೆ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ಎಸ್